ಟು ಮೈ ಚಾನಲ್ ದಿಸ್ ಸೈಕಾಲಜಿಸ್ಟ್. ನಮ್ಮ ಜನ ಹೆಂಗಿರ್ತಾರೆ ಅಂತಂದ್ರೆ, ಈಗೂ ಕೂಡ ಪ್ರಶ್ನೆ ಮಾಡ್ಬೋದಾ, ಈಗೂ ಕೂಡ ಪ್ರಶ್ನೆ ಇರುತ್ತಾ ಅಂತ ನನ್ನ ಮೈಂಡ್ಗೆ ಬಂದಿರಲಿಲ್ಲ. ಬಟ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ನೋಡಿದ ತಕ್ಷಣ ಐ ವಾಸ್ ರಿಯಲಿ ಶಾಕ್ಡ್. ಬಿಕಾಸ್ ನಮ್ಮ ಒಂದು ಯೂತ್ಸ್ಗೆ ಈ ಥರ ಲೈಕ್ ಇದೆಲ್ಲ ಅಬ್ರಾಡಲ್ಲಿ ಇಲ್ಲಾಂತಂದರೆ ಔಟ್ ಆಫ್ ಕಂಟ್ರಿಯಲ್ಲೆಲ್ಲ ಈ ಥರ ಮೈಂಡ್ ಸೆಟ್ ಇರುತ್ತೆ. ಬಟ್ ನೀವು ಕೇಳ್ಬೋದು ಯಾಕೆ ಅಲ್ಲಿ ಮೈಂಡ್ ಸೆಟ್ ಇರ್ಬೋದು, ಇಲ್ಲಿ ಯಾಕೆ ಇರಬಾರ್ದು ಅಂತ. ಅಫ್ಕೋರ್ಸ್, ಬಟ್ ವೆನ್ ಕಮ್ಸ್ ಟು ಸೌತ್ ಇಂಡಿಯಾ ವಿ ಶುಡ್ ನಾವು ಆ ಥರ ಥಿಂಕ್ ಮಾಡಲ್ಲ. ಬಟ್ ನಾರ್ತ್ ಇಂಡಿಯನ್ಗೆ ಸೌತ್ ಇಂಡಿಯನ್ಗೆ ನಾವು ಹೋಲಿಕೆ ಮಾಡೋದಾದ್ರೆ, ಅಂದರೆ ಸೌತ್ ಇಂಡಿಯನ್ಸ್ ಲೈಕ್ ವಿ ಆರ್ ಲೈಕ್ ಟ್ರೆಡಿಷ್ನಲ್ಗೆ ಅಟ್ಯಾಚ್ ಆಗಿರ್ತೀವಿ, ಲೈಕ್ ದೇವರು ಈ ಥರ ಒಂದು ಅಟ್ಯಾಚ್ ಜಾಸ್ತಿ ನಮಗೆ. ಬಟ್ ವೆನ್ ಕಮ್ಸ್ ಟು ನಾರ್ತ್ ಇಂಡಿಯಾ ಇದೆಲ್ಲ ಇರೋದಿಲ್ಲ. ಅದು ಬೇರೆ, ನಾನೇನು ಇಲ್ಲಿ ಡಿವೈಡ್ ಮಾಡ್ತಿಲ್ಲ, ಬಟ್ ಇರೋ ಕಂಪ್ಯಾರಿಸನ್ ನಾನು ಹೇಳ್ತಿರೋದನ್ನಷ್ಟೇ, ಡಿಫ್ರೆನ್ಸ್ನ ಹೇಳ್ತಿದ್ದೀನಿ. ಬಟ್ ಅವನು ಕೇಳೋರು ಪ್ರಶ್ನೆ ಏನಪ್ಪಾ ಅಂತಂದರೆ, ಸರ್ ಮನುಷ್ಯ ಮತ್ತು ಪ್ರಾಣಿ ಸೆಕ್ಸ್ ಮಾಡಿದ್ರೆ ಏನಾಗುತ್ತೆ ಸರ್ ಅಂತಂದರೆ. ಬಟ್ ಕಾಮೆಂಟ ನಾನು ಇಲ್ಲಿ ಹಾಕಿರ್ತೀನಿ, ನೀನು ಓದ್ಕೊಬೇಕು, ಬೇಕಿದ್ರೆ ಅವ್ನು ಹಾಕಿರೋದು ನೋಡಿ. ಸರ್ ಪ್ರಾಣಿ ಮತ್ತು ಮಾನವ ಸೆಕ್ಸ್ ಮಾಡಿದ್ರೆ ಏನಾಗುತ್ತೆ ಇದ್ರ ಬಗ್ಗೆ ತಿಳಿಸಿ ಸರ್ ಅಂತ ಹಾಕಿದ್ದಾನೆ. ಬಟ್ ಐ ಡೋಂಟ್, ನನಗೆ ನಗು ಬರ್ತಿದೆ ಮತ್ತು ಕೋಪನೂ ಬರ್ತಿದೆ. ಈ ಥರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾಡಿದೆ ಅಂದರೆ ನನ್ನ ಪ್ರಕಾರ ಇವನು ಈ ಥರ ಟ್ರೈ ಮಾಡಿರ್ತಾನೆ ಅಂತಾನೆ. ಬಟ್ ಅವನ ಹೆಸರು ಹೇಳೋದು ಬೇಡ. ಸೊ ಅವನು ಆ ಥರ ಟ್ರೈ ಮಾಡಿರ್ತಾನೆ, ಖಂಡಿತ ಮಾಡೇ ಮಾಡಿರ್ತಾನೆ. ಬಿಕಾಸ್ ಆ ಒಂದು ಟ್ರೈ ಮಾಡಿರ್ಕಂದ್ರೆ ಯಾವುದೋ ಒಂದು ನಾಯಿ ಜೊತೆನೋ ಇಲ್ಲಂತಂದರೆ ಯಾವುದೋ ಒಂದು ಪ್ರಾಣಿ ಜೊತೆನೋ ಆ ಥರ ಟ್ರೈ ಮಾಡಿರೋದಕ್ಕೆ ಈ ಥರ ಒಂದು ಥಾಟ್ ಬಂದು ಇವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿರೋದು. ಯಾಕಂದರೆ ಏನಾಗುತ್ತೆ ಸರ್ ಅಂತಂದರೆ, ಅವ್ನು ಮಾಡಿರೋದ್ರಿಂದನೇ ಅವ್ನಿಗೇನಾದ್ರು ಎಫೆಕ್ಟ್ ಆಗುತ್ತೇನೋ ಅಂತ ಪ್ರಶ್ನೆ ಮಾಡಿದ್ದಾನೆ. ಬಿಕಾಸ್ ಬಟ್ ಈ ಥರ ಮಾಡೋದು ತಪ್ಪೆ, ಆ್ಯಸ್ ಎ ಇಂಡಿಯನ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಈ ಥರ ಯಾವುದು ಮಾಡೋಂಗಿಲ್ಲ, ನಾವು ಪ್ರಾಣಿಗೆ ಹಿಂಸೆ ಮಾಡೋಂಗೆ ಇಲ್ಲ. ಸೊ ಪ್ರಾಣಿಗೆ ಹಿಂಸೆ ಮಾಡಿದ್ರೆ ನಾನು ಈ ಒಂದು ಪ್ರಶ್ನೆ ನನ್ನ ಫ್ರೆಂಡ್ಸ್ ಹತ್ರ ಕೇಳಿದೆ, ಉಮಾಶಂಕರ್ ಅಂತ ಅವ್ನು ನಮ್ಮ ಫ್ರೆಂಡ್ ಹೆಸರು. ಬಟ್ ಅವನ್ನ ಎಲ್ಲರೂ ನಮ್ಮ ಲೋಕಲಲ್ಲಿ ನಾಗು ನಾಗು ಅಂತಾರೆ. ಅವನ್ನ ಕೇಳಿದ್ದಕ್ಕೆ, ಆ ಮಚ್ಚ ಇಂಥವ್ರು ಇರ್ತಾರೆ ಪ್ರಾಣಿ ಜೊತೆ ಸೆಕ್ಸ್ ಮಾಡೋರು ಕೂಡ ಇರ್ತಾರೆ ಅಂತ ಅವನು ಕಾಮೆಂಟ್ ಮಾಡಿದ, ಸಾರಿ ನಾನು ತಿಳಿಸ್ದ. ಸೊ ಆಗ ನೋಡಿ, ಓ ಹಿಂಗೂ ಇರ್ಬೋದಾ ಅಂತ ನನಗೂ ಒಂದು, ಯಾಕಂತಂದರೆ ನನ್ನ ಒಂದು ನನ್ನ ಕ್ಲೈಂಟ್ಸ್ ಏನಿದ್ದಾರೋ ಆ ವಿಚಾರಕ್ಕೆ ಸಂಬಂಧಪಟ್ಟ ನಾನೇನು ಸೈಕಾಲಜಿಕಲಿ ಲೈಕ್ ಅವರು ಡಿಪ್ರೆಷನ್ ಹೋಗಿದ ಆ ಒಂದು ವಿಚಾರಕ್ಕೆ ನಾನು ಸಲ್ಯೂಷನ್ ಕೊಡ್ತೀನಿ. ಬಟ್ ಈ ಥರ ಎಲ್ಲ ಕಾಮೆಂಟ್ಸ್ ಹಾಕಿದ್ರೆ, ಈ ಥರ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ನೀವು ತುಂಬಿಸಿದ್ರೆ ರಿಯಲಿ ಐ ಡೋಂಟ್ ನೋ. ಬಟ್ ಮಾಡಿದ್ರು ಏನಾಗುತ್ತೋ ಅಂತಂದರೆ ಡಿಪೆಂಡ್ಸ್ ಆನ್ ಯು, ಯಾಕಂತಂದರೆ ಅದರಲ್ಲಿ ಏನು ಕಾಯಿಲೆ ಇರುತ್ತೋ. ಯಾಕಂದರೆ ಉದಾಹರಣೆಗೆ ಚೈನೀಸ್ ತಗೊಳ್ಳಿ, COVID-19 ಆ ಒಂದು ಪ್ರಾಣಿಗಳು ತಿನ್ನೋದ್ರಿಂದ ಆ ದೇಶದಲ್ಲಿ ಒಂದು ಕೊರೋನಾ ಅನ್ನೋದು ಉಟ್ಕೊಂತು. ಬಟ್ ನೀವು ಪ್ರಾಣಿಗಳ ಜೊತೆ ಸೆಕ್ಸ್ ಮಾಡಿದ್ರೆ ಇನ್ಯಾವ ರೀತಿ ಹೋಗುತ್ತೋ ಅದು ನಿಮಗೆ ಬಿಟ್ಟಿರೋಂತಹ ವಿಚಾರ. ಸೊ ಈ ಥರ ಎಲ್ಲ ಅದನ್ನು ಈ ವಿಚಾರಕ್ಕೆ ಬಂದರೆ ನನ್ನ ಪ್ರಕಾರ ಅದು ಗಲೀಜ್ ಅಂತಲೇ ಹೇಳ್ತೀನಿ, ಅದೊಂದು ಕೆಟ್ಟ ಚಟನೆ. ಯಾಕಂತಂದರೆ ಪ್ರಾಣಿ ಜೊತೆ ಸೆಕ್ಸ್ ಮಾಡೋದು ಸರಿ ಹೋಗಲ್ಲ, ಆ್ಯಸ್ ಎ ಇಂಡಿಯನ್ ಗೌರ್ಮೆಂಟ್ ಪ್ರಕಾರ, ಇಂಡಿಯನ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಈ ಥರ ಎಲ್ಲ ಮಾಡಬಾರ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು, ಇದೆಲ್ಲ ನಾನ್ ವೇನ್ಸ್ ಅಫೇರ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಕ್ವಶನ್ಗೆ ಆನ್ಸರ್ ಏನಪ್ಪ ಅಂತಂದರೆ, ಖಂಡಿತ ಪ್ರಾಣಿ ಜೊತೆ ಸೆಕ್ಸ್ ಮಾಡಬಾರ್ದು. ನಿಮಗೆ ಮಾಡಬೇಕು ಅಂತಂದರೆ ನೀವು ಖಂಡಿತ ಔಟ್ ಆಫ್ ಕಂಟ್ರಿಗೆ ಹೋಗಿ, ಅಲ್ಲೆಲ್ಲ ಮೇ ಬಿ ಇರ್ಬೋದೇನೋ, ಮೇ ಬಿ ಅಲ್ಲಿ ಹೋಗ್ಬಿಟ್ಟು ನೀವು ನಾಯಿ ಜೊತೆ ಆದರೂ ಮಾಡ್ಕೊಳ್ಳಿ, ಕರಡಿ ಜೊತೆ ಆದರೂ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಸೊ ಆನ್ಸರ್ ಸಿಕ್ಕಿದೆ ನಿಮ್ಮ ಕ್ವಶನ್ಗೆ ಅಂತ ಹೇಳ್ತಾ ಐ ಹೋಪ್ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್, ಬೈ, ಚೇರ್.